ದ್ವೇಷ ಕೊಲೆಗೆ ಹೋಗಬಾರದು ಅನ್ನುವುದನ್ನ ನೀಟಾಗಿ ಅವರಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಎಲ್ಲರೂ ಶಾಂತಿಯ ಮಂತ್ರಗಳನ್ನು ಪಠಿಸುವವರೇ ಆಗಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಮತ್ತು ಶಾಂತಿ ಸಹಿಷ್ಣುತೆಗೆ ಒತ್ತು ಕೊಡುವವರೇ ಆಗಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಜಾಕಿರ್ ಮತ್ತು ಶಫೀಕ್ ರೇಣುಕಾಚಾರ್ಯ ಅವರು ಶಾಸಕರು ನಮ್ಮೊಟ್ಟಿಗೆ ಫೋನ್ ಸಂಪರ್ಕದಲ್ಲಿ ಶಾಸಕರೇ ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ ಶಾಸಕರೇ ಚಂದನ್ ಶರ್ಮಾ ಗುತ್ತೆ ಶರ್ಮಾ ಜಿ ಶಾಸಕರೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ನಲ್ಲಿ ಜಾಕೀರ್ ಮತ್ತು ಶಫೀಕ್ ಅಂತ ಇಬ್ರು ಇವರೆಲ್ಲ ಕೇರಳ ಜೊತೆ ಸಂಪರ್ಕ ಇರತಕ್ಕಂತವರು ಪಿಎಫ್ಐ ಎಸ್ಡಿಬಿಐ ಜೊತೆ ಸಂಪರ್ಕ ಇರತವರು ಸಂಪರ್ಕದಲ್ಲಿ ಯಾರು ಇದ್ದಾರೆ ಈ ರೀತಿ ಅಟ್ಟೆಗಳಾಗಿದೆ ಖಂಡಿತ ನಮ್ಮ ಸರ್ಕಾರ ನಿರ್ದೇಶನ ಕ್ರಮ ಜರುಗಿಸುತ್ತೆ ಅಂತ ಹೇಳಿದ್ವಿ ನೋಡಿ ನಿನ್ನೆ ಆಗಿದ ತಕ್ಷಣಕ್ಕೆ ನಾವು ಆಕ್ಷನ್ ಮಾಡಿದೀವಿ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ ಮುಖ್ಯಮಂತ್ರಿಗಳು ಸಹ ಬಹಳ ಬೇಸರ ಆಗಿದೆ ನೌನೆಲ್ಲದರೆ ಸಂದರ್ಭ ಬಂದ್ರೆ ಯೋಗಿ ಆದಿತ್ಯನಾಥ್ ಅವರ ಮಾದರಿಯಲ್ಲಿ ನಮ್ಮ ಸರ್ಕಾರ ಕಠಿಣವಾಗಿ ಕ್ರಮ ಜರುಗಿಸುತ್ತೆ ಸರ್ ಏನು ಯೋಗಿ ಆದಿತ್ಯನಾಥ್ ಮಾದರಿ ಅಂದ್ರೆ ಏನು ನಿಮ್ಮ ಪ್ರಕಾರ ಸರ್ ಒಂದು ಬುಲ್ಡೋಜರ್ ಯಾರಾರಿಂದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ರೆ ಭಾಗಿಯಾಗಿದ್ದಾರೆ ಅಂತವರ ಆಸ್ತಿ ಮುಲಾಜಿಲ ಮುಟ್ಕೊಳ್ಳಕ್ಕೆ ಬೇಕು ಅವಾಗಲೇ ಇವರಿಗೆ ಇದರ ಏನಂತ ಗೊತ್ತಾಗಿದ್ದು ಜೀವದ ಬೆಲೆ ಗೊತ್ತಿಲ್ಲ ಸರ್ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿಕೊಂಡಿದ್ದಾರೆ ಇವರು ಇವೆಲ್ಲ ದೇಶದ್ರೋಹಿಗಳು ಇವರೆಲ್ಲ ಎಲ್ಲ ಒಂದ್ ಕಡೆ ಅವರ ಅಟ್ಟಾಸೆ ಅಂದ್ರೆ ಈ ರೀತಿ ಹಿಂದೂ ಯುವಕರ ಹತ್ಯೆ ಮಾಡ್ತಾ ಹೋದ್ರೆ ಅವರ ಆತ್ಮಸ್ಥೈರ್ಯ ಕಡಿಮೆ ಆಗುತ್ತೆ ಅವರು ಡಿವೈಡ್ ಆಗ್ತಾರೆ ಹೊಡೆದಾಳ ನೀತಿ ಒಂದ್ ಹೇಳ್ತೀನಿ ಸರ್ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ ಹಿಂದೆ 2013-18 ವರೆಗೂ 25-30 ಹಿಂದೂ ಯುವಕರ ಹತ್ಯೆ ಆಯ್ತು ಆ ಸಂದರ್ಭ ಎಷ್ಟೋ ಕೇಸುಗಳು ಹೊರಗಡೆ ಬರಲಿಲ್ಲ ಇನ್ನ ಕೇಸುಗಳು ಹಾಕಿದ್ದಂತನ್ನ ಸಚಿವ ಸಂಪುಟದಲ್ಲಿ ವಾಪಸ್ ಪಡೆದ್ರು ವಾಪಸ್ ಪಡೆದಾಗ ಏನಂತೂ ನಮ್ಮ ಜೊತೆ ಈ ರೀತಿ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳ್ತ ಅವ್ರಿಗೆ ಮತ್ತಷ್ಟು ಕುಮ್ಮುಕಾಯ್ತು ಪ್ರಚೋದನೆ ಸಿಕ್ತು ಆಮೇಲೆ ಜಮೀರ್ ರಾಮರ ಹೇಳಿಕೆಗಳು ನಾ ಈ ರಾಜ್ಯದಲ್ಲಿ ನಾವು ಅಲ್ಲಿ ಜಾಸ್ತಿ ಇದ್ವಿ ಅಲ್ಪಸಂಖ್ಯೆ ಆದ್ರು ನೋಡಿ ಯಾವ ಮಟ್ಟಿಗೂ ನಾವು ಮುಖ್ಯಮಂತ್ರಿ ಆಗ ನಮಗೆ ಒಂದು ಅವಕಾಶ ಈ ರೀತಿ ಪ್ರಚೋದನೆಗಳಿಂದ ಅವ್ರು ಜಾಸ್ತಿ ಕುಮ್ಮುಕಾಗ್ತದೆ ಕರ್ನಾಟಕದಲ್ಲಿ ಇದಕ್ಕೆ ಅವಕಾಶ ಕೊಡಲ್ಲ ನಿರ್ದೇಶನ ಕ್ರಮ ಜರುಗಿಸ್ತೀವಿ ಬರೀ ಬಾಯಿ ಮಾತಿನಲ್ಲ ಇದಕ್ಕೆ ಆಕ್ಷನ್ ಮಾಡಿ ತೋರಿಸಿದ ಗೊತ್ತಾಗುತ್ತೆ ನಿಮ್ಮ ಸರ್ಕಾರದ ವಿರುದ್ಧ ನಿಮ್ಮ ಯುವ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು ಉಪಾಧ್ಯಕ್ಷರು ಮತ್ತು ಇನ್ನೂ ಕೆಲವು ಸ್ವತಃ ಶಾಸಕರು ಯಾವ ರೀತಿ ಅಸಮಾಧಾನ ಹೊರಹಾಕಿದ್ದಾರೆ ಅನ್ನೋದು ಗೊತ್ತು ನಿಮಗೆ ರೇಣುಕಾಚಾರ್ಯ ಅವರೇ ಶಾಸಕರೇ ಸರ್ ಒಂದು ಯಾಕೆ ಇದು ಹೀಗೆ ಆಗ್ತಾ ಇದೆ ನಾನು ವಿನಂತಿ ಮಾಡ್ತೀನಿ ನಮ್ಮ ಇಂದು ಯುಗ್ರ ಆತ್ಮಸ್ಥೈರ್ಯ ಕುಗ್ಗಬಾರದು ಕಳ್ಕೊಳ್ಳಬಾರದು ನಿಮ್ಮ ಜೊತೆ ನಾವು ಅದೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮಸ್ಥೈರ್ಯ ಕಡಿಮೆ ಆದ್ರೆ ಇದರಿಂದ ಮತ್ತಷ್ಟು ಹೊಡೆದಾಗುತ್ತೆ ನಿಮ್ ಜೊತೆ ನಾವು ಅದೀವಿ ಅಂತ ಹೇಳಿ ಧೈರ್ಯವಾಗಿ ಇರ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ ನೀವು ವಿನಂತಿ ಮಾಡ್ತಿದ್ರಿ ನಾನು ಕೇಳ್ತಿರೋದು ಪ್ರಶ್ನೆ ಸ್ವತಃ ನಿಮ್ಮ ಕಾರ್ಯಕರ್ತರೇ ಇವತ್ತು ಪ್ರತಿಭಟನೆಗಳಿಗೆ ಇಳಿದಿದ್ದಾರೆ ಕಾರಣ ಏನು ಅಂತಂದ್ರೆ ಇವ್ರ ಕೈಯಲ್ಲಿ ಏನೂ ಆಗಲ್ಲ ಅಂತ ನಿಮ್ಮ ಸರ್ಕಾರದ ವಿರುದ್ಧ ರೋಷಾಗ್ನಿ ರೋಷಾವೇಶವನ್ನ ಹೊರಹಾಕಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಈ ಹಂತಕ್ಕೆ ಯಾಕೆ ತನ್ಕಂಡ್ರಿ ಅಂತ ಈ ಹಂತದ ಅಸಹಾಯಕತೆ ನಿಸ್ಸಹಾಯಕತೆ ಈ ಗವರ್ನಮೆಂಟ್ ಗೆ ಏನಕ್ಕೆ ಬಂದ್ಬಿಡ್ತು ಅಂತ ನಾನು ಕೇಳ್ತಿರೋದು ನಿಮ್ಮನ್ನ ನಮ್ಮ ಸರ್ಕಾರ ಸರ್ ನಿಸ್ಸಹಾಯಕ ಸರ್ಕಾರ ಅಲ್ಲ ಅಸಹಾಯಕ ಸರ್ಕಾರ ಅಲ್ಲ ಇನ್ನೊಂದ್ ಎರಡ್ ಮೂರು ಸಲ ಏನಾಗುತ್ತೆ ತಾವೆಲ್ಲ ನೋಡ್ತಾ ಇದ್ರಿ ಈಗಾಗಲೇ ಇಬ್ರು ಬಂದಿದೀವಿ ಇನ್ನು ಯಾರಾದ್ರೆ ಸಂಪೂರ್ಣವಾಗಿ ಇದಕ್ಕೆ ಕಾರಣರಾದ್ರೆ ಅವ್ರನ್ನ ಪತ್ತೆ ಹಚ್ಚಿ ಎಡೆಮುರಿ ಕಟ್ತೀವಿ ನಿಮ್ ಸಂಸದರು ತೇಜಸ್ವಿ ಸೂರ್ಯ ಮಾತನಾಡ್ತಾರೆ ಎಷ್ಟೋ ಜನ ಇರ್ತಾರೆ ಹಿಂದ್ಗಡೆಯಿಂದ ಬಂದು ಹೊಡೆದು ಬಿಟ್ರೆ ಎಲ್ರಿಗೂ ನಾವು ರಕ್ಷಣೆ ಕೊಡಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಒಂದ್ ಕಡೆ ನಾವು ಎಲ್ರಿಗೂ ರಕ್ಷಣೆ ಕೊಡಿ ಅಂತ ಅಲ್ಲ ಕೇಳ್ತಿರೋದು ಈ ರೀತಿ ಘಟನೆಗಳಾಗೋಕ್ಕಿಂತ ಮುಂಚೆ ಮಾತನಾಡುವ ಪ್ರಚೋದನಕಾರಿ ಭಾಷಣಗಳನ್ನು ನಿಲ್ಲಿಸಿ ಮತ್ತು ಇಂಥ ಘಟನೆಗಳ ಬಗ್ಗೆ ನಿಮ್ಮ ಧೋರಣೆಯನ್ನು ಬದಲಾಯಿಸ್ಕೊಳ್ಳಿ ಪೊಲಿಟಿಕಲಿ ಅಂತ ಹೇಳ್ತಿರೋದು ಅಂತ ಭಾಳ ಬಾಲಿಶವಾದ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಸಂಸದರಾಗಿರೋರು ಅಂತ ಕರೆಸ್ಕೊಳ್ಳೋರೆಲ್ಲರೂ ಕೂಡ ಏನ್ ಹೇಳ್ತೀರಿ ಇದ್ರ ಬಗ್ಗೆ ತಾವು ಹೇಳಿಕೆಯನ್ನ ಗಮನಿಸಿಲ್ಲ ಖಂಡಿತ ನನ್ನ ಹೇಳಿಕೆಯನ್ನು ಗಮನಿಸಿಲ್ಲ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಿನ್ನೆ ರಾತ್ರಿ 2 ತಾಸು ಚರ್ಚೆ ಮಾಡಿದ್ವಿ ಮಧ್ಯಾಹ್ನ ಚರ್ಚೆ ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಬಹಳ ನೋವಿದೆ ಬೇಸರ ಇದೆ ಅದನ್ನ ಅವರು ಬಹಳ ನೋವಿನಿಂದ ಇದಕ್ಕೆ ಯಾವ ರೀತಿ ಕ್ರಮ ಜರುಗಿಸಬೇಕು ಖಂಡಿತ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ ಈಗ ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ ನಮ್ಮ ಸರ್ಕಾರ ನಿಜವಾಗಿ ನಿರ್ಲಕ್ಷ್ಯ ವಹಿಸಿಲ್ಲ ಮತ್ತು ಅಸಹಾಯಕತೆನಿಲ್ಲ ಆಕ್ಷನ್ ಮಾಡಿ ಮುಖ್ಯಮಂತ್ರಿ ತೋರಿಸ್ತಾರೆ ಅದಕ್ಕೆ ಆಕ್ಷನ್ ಆಗಬೇಕಷ್ಟೇ ಈಗ ಓಕೆ ನಮಸ್ಕಾರ ಶಾಸಕರೇ ಥ್ಯಾಂಕ್ ಯು ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ
ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ.